ಸಂಬಂಧಗಳು ದೂರವಾಗುತ್ತಿವೆ ಅನ್ನುವುದು ಎಷ್ಟು ವಿಚಿತ್ರವಾದರೂ ಇದು ಸತ್ಯ ಕೂಡ. ಜೀವನದಲ್ಲಿ ಒಂದನ್ನು ಖಂಡಿತವಾಗಿಯೂ ನೆನಪಿನಲ್ಲಿ ಇಟ್ಟುಕೋ, ಬೆಂಕಿ, ಸಾಲ ಮತ್ತು ದ್ವೇಷ ಈ ಮೂರೂ ಕೂಡ ಉಳಿಯುವುದಿಲ್ಲ, ಬದಲಾಗಿ ಬೆಳೆಯುತ್ತವೆ. ಅದಕ್ಕೆ ಬೆಂಕಿಯನ್ನು ಆರಿಸಬೇಕು, ಸಾಲವನ್ನು ತೀರಿಸಬೇಕು, ಹಾಗೆ ದ್ವೇಷವನ್ನು ಅಳಿಸಿ ಹಾಕಬೇಕು. ಸ್ವಲ್ಪವೂ ಕೂಡ ಉಳಿದರೂ ಮತ್ತೆ ಬೆಳೆಯುತ್ತಲೇ ಇರುತ್ತದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟಿಕೋ. ನಿನಗಾಗಿ ನೀನು ಬದುಕುವುದು ಎಷ್ಟು ಮುಖ್ಯವೋ ನಿನ್ನನ್ನು ನಂಬಿದವರಿಗಾಗಿ ಜವಾಬ್ದಾರಿಯಿಂದ ಬದುಕುತ್ತಿರುವೆ ನೋಡು, ಅದು ಅಸಲಿನ ಆನಂದ ಮತ್ತು ಅಸಲಿನ ಚಾಣಕ್ಯತನ. ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವರು, ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವರು. ಮನುಷ್ಯ ಅನ್ನುವನು ತನ್ನ ಬಾಯಿಯನ್ನು ಎರಡು ಕಡೆ ಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು, ಒಂದು ತಿನ್ನುವ ಕಡೆ, ಮತ್ತೊಂದು ಮಾತನಾಡುವ ಕಡೆ. ಒಂದು ಆರೋಗ್ಯವನ್ನು ಕಾಪಾಡುತ್ತದೆ, ಮತ್ತೊಂದು ಬಾಂಧವ್ಯವನ್ನು ಬೆಳೆಸುತ್ತದೆ. ಎಲ್ಲರೂ ಮುಗಿದು ಹೋಯಿತು, ಇನ್ನೇನು ಉಳಿದಿಲ್ಲ, ನನ್ನ ಜೀವನ ಎಷ್ಟೇ ಅಂತ ಅನಿಸಿದರೂ ನೀವು ಇರುವಷ್ಟರಲ್ಲಿಯೇ ಒಮ್ಮೆ ತಲೆ ಎತ್ತಿ ನೋಡಿ, ಪಕ್ಕಕ್ಕೆ ತಿರುಗಿದರೆ ಮತ್ತೊಂದು ದಾರಿ ಕಾಣಿಸುತ್ತದೆ, ನಿನ್ನ ಜೀವನ ಹೊಸ ತಿರುವು ಪಡೆದುಕೊಳ್ಳುತ್ತದೆ. ಯಾವುದು ಕೂಡ ಅಂತಿಮ ಅಲ್ಲ, ಮತ್ತೊಂದು ಆಶಯ ಮತ್ತು ಲಕ್ಷ್ಯ ಇದೆ ಇರುತ್ತದೆ, ಅದನ್ನು ನೀನು ಗಮನಿಸಿ ನೋಡು. ಆಗ ಮಾತ್ರ ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ. ಮನಸ್ಸಿನಲ್ಲಿ ಒಂದು ಒಳ್ಳೆಯ ಯೋಚನೆ ಬಿದ್ದಿರುತ್ತದೆ, ಅದು ಒಂದು ಕೆಲಸವಾಗಿ ಆರಂಭಗೊಳ್ಳುತ್ತದೆ. ಒಂದು ಕೆಲಸವನ್ನು ಆರಂಭಿಸಿದರೆ ಅದು ಅಭ್ಯಾಸವಾಗಿ ಬದಲಾಗುತ್ತದೆ, ಆ ಅಭ್ಯಾಸವು ಒಂದು ವ್ಯಕ್ತಿತ್ವವಾಗಿ ರೂಪುಗೊಳ್ಳುತ್ತದೆ, ಆ ವ್ಯಕ್ತಿತ್ವವೇ ನಮ್ಮ ಹಣೆ ಬರಹವಾಗಿ ಬದಲಾವಣೆಯಾಗುತ್ತದೆ. ನಮ್ಮ ಜೀವನದ ಹಣೆ ಬರಹವನ್ನು ಬೆರೆಯುವುದು ನಾವೇ ಎನ್ನುವುದನ್ನು ಗುರುತಿಸಿ, ಆ ಹಣೆ ಬರಹವನ್ನು ಒಳ್ಳೆಯ ವಿಚಾರದಿಂದ ಆರಂಭಿಸಿ. ಅರ್ಥ ಮಾಡಿಕೊಳ್ಳುವ ಸಂಬಂಧ ಜೊತೆಯಿದ್ದರೆ ಜೀವನ ಸುಂದರವಾಗಿ ಇರುತ್ತದೆ. ಇಷ್ಟಪಡುವುದು ಗೊತ್ತಿರುವ ಮನಸ್ಸಿಗೆ ಕಷ್ಟಪಡಿಸಲು ಬರುವುದಿಲ್ಲ. ಅದಕ್ಕೆ ಮನುಷ್ಯ ಯಾವಾಗಲೂ ತನಗಿರುವ ಕಷ್ಟಗಳನ್ನೇ ಲೆಕ್ಕಿಸುವನು, ಜೊತೆಗೆ ಸಂತೋಷದ ಕ್ಷಣಗಳನ್ನು ಲೆಕ್ಕಿಸಲು ಆರಂಭಿಸಿದರೆ ಎಲ್ಲ ಕ್ಷಣಗಳಲ್ಲಿ ಸಂತೋಷದಿಂದ ಇರುವುದು ಹೇಗೆಂದು ಅರ್ಥ ಮಾಡಿಕೊಳ್ಳಬಹುದು. ಶಿಕ್ಷಣ ಅನ್ನುವುದು ಪಾಠಗಳ ನಂತರ ಪರೀಕ್ಷೆಗಳನ್ನು ಕೊಡುತ್ತದೆ, ಆದರೆ ಜೀವನ ಪರೀಕ್ಷೆಗಳನ್ನು ಕೊಟ್ಟ ನಂತರ ಪಾಠವನ್ನು ಕಲಿಸುತ್ತದೆ. ಮನುಷ್ಯ ತಾನು ಯೋಚಿಸುವ ಒಳ್ಳೆಯ ವಿಚಾರ ಕೆಲಸಗಳೊಂದಿಗೆ ಮಿಲನವಾದರೆ ಆ ಕೆಲಸ ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ನಾವು ಮಾಡುವ ಯಾವುದೇ ಕೆಲಸಗಳಲ್ಲಿ ಮಗ್ನರಾಗದೆ ಯಶಸ್ಸು ಸಿಗದೇ ಇರಲು ಸಾಧ್ಯವಿಲ್ಲ. ಅಧಿಕಾರವು ಎರಡು ರೀತಿಯದ್ದು, ಒಂದು ಭಯಪಡಿಸಿ ಸಂಪಾದಿಸುವುದು, ಇನ್ನೊಂದು ಪ್ರೇಮದಿಂದ ಗಳಿಸುವುದು. ಭಯ ಪಡಿಸುವುದಕ್ಕಿಂತ ಪ್ರೇಮದಿಂದ ಗಳಿಸುವುದು ಹೆಚ್ಚು ಶಕ್ತಿವಂತವಾಗಿರುತ್ತದೆ. ಎಲ್ಲವನ್ನ ಪ್ರೇಮದಿಂದಲೇ ಗಳಿಸಿ, ಆಗಲೇ ನಿನಗೂ ಮತ್ತು ಜೀವನಕ್ಕೂ ಒಂದು ಮೌಲ್ಯವಿರುತ್ತದೆ, ಜೀವನವು ಪ್ರಶಾಂತವಾಗಿರುತ್ತದೆ. ವ್ಯಕ್ತಿಗಳಿಗೆ ನೀವು ಹೇಳುವುದರಲ್ಲಿ ನಂಬಿಕೆ ಇಲ್ಲದಿರಬಹುದು, ಆದರೆ ನೀನು ಮಾಡಿ ತೋರಿಸಿದಾಗ ನಂಬಿಕೆ ಬರುತ್ತದೆ. ಅದಕ್ಕೆ ಹೇಳುವುದಕ್ಕಿಂತ ಮಾಡುವುದನ್ನು ಅಭ್ಯಾಸ ಮಾಡಿ. ಅರ್ಥಜ್ಞಾನ ಅಭಿಮಾನ್ಯುವಿನಂತಹ ವೀರನನ್ನೇ ನಾಶ ಮಾಡಿತು. ಹಾಗೆಯೇ ಯಾವುದೇ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಂಡೇ ಹೆಜ್ಜೆಯನ್ನು ಹಾಕಬೇಕು. ಜೀವನದಲ್ಲಿ ಕೆಲವೊಂದು ಕಳೆದುಕೊಳ್ಳುವುದು ಬಹಳ ಸುಲಭ, ಆದರೆ ಮತ್ತೆ ಮರಳಿ ಪಡೆಯುವುದು ಸ್ವಲ್ಪ ಕಷ್ಟವೇ ಸರಿ. ಕಟ್ಟಲಾಗುತ್ತದೆ ಎಂದು ಸೂರ್ಯ, ಬೆಳಗಲಾಗುತ್ತದೆ ಎಂದು ಚಂದ್ರ ಭಯಪಟ್ಟರೆ ಈ ಲೋಕಕ್ಕೆ ಹಗಲು ಇರುಳು ಇರುತ್ತಾನೆ ಇರಲಿಲ್ಲ.
ಹಾಗೆಯೇ ಅಪಜಯಕ್ಕೆ ಭಯಪಟ್ಟರೆ ಜಯವನ್ನು ಪಡೆಯಲು ಆಗುವುದಿಲ್ಲ. ನಿಮ್ಮನ್ನು ಯಾರಾದರೂ ಕೀಳಾಗಿ ನೋಡಿದಾಗ ಮೌನವಾಗಿ ಇರುವುದನ್ನು ಕಲಿಯಿರಿ. ಹಾಗೆ ನಿಮ್ಮನ್ನು ನಿಂದಿಸಿದಾಗ ಕೋಪವನ್ನು ನಿಗ್ರಹಿಸಿ ಮತ್ತು ಹೊಗಳಿದಾಗ ಗರ್ವ ಪಡಬೇಡಿ. ಇದುವೇ ನಿಜವಾದ ಆಂತರಿಕ ಶಕ್ತಿ. ಸುಮ್ಮನಿರುವುದು ಹೇಳಿದನವಲ್ಲ, ನಿಜವಾದ ಆತ್ಮಶಕ್ತಿ. ಧೈರ್ಯವೆಂದರೆ ಕೆಲವೊಂದು ವಿಷಯಗಳಿಗೆ ಹಾಗೆ ಕೆಲವು ವ್ಯಕ್ತಿಗಳಿಗೆ ಪ್ರತಿಕ್ರಿಯಿಸದೆ ಇರುವುದು. ದೂರ ಇರುವವರನ್ನು ಹತ್ತಿರ ಮಾಡುವ ಶಕ್ತಿ ಮತ್ತು ಹತ್ತಿರ ಇರುವವರನ್ನು ದೂರ ಮಾಡುವ ಶಕ್ತಿ ಒಂದು ಬಾಯಿ ಮಾತಿಗೆ ಇರುತ್ತದೆ. ಮಾತು ಕತ್ತಿಗಿಂತಲೂ ಚೂಪಾಗಿರುವುದು, ಹಾಗೆ ಅಮೃತಕ್ಕಿಂತಲೂ ಮಧುರವಾಗಿರುವುದು. ಇತರರೊಂದಿಗೆ ಮಾತನಾಡುವ ಮಾತು ಬಹಳ ಪ್ರಮುಖವಾದದ್ದು. ದುಡುಕಿ ಏನನ್ನಾದರೂ ಮಾತನಾಡುವುದನ್ನು ನಿಲ್ಲಿಸಬೇಕು. ಮಾತು ಎಲ್ಲರಿಗೂ ಅತ್ಯಂತ ಪರಿಣಾಮವನ್ನು ಬೀರುತ್ತದೆ. ಕಾಲವು ನೀವು ಭೇಟಿಯಾಗುವ ವ್ಯಕ್ತಿಗಳನ್ನು ನಿರ್ಣಯಿಸುತ್ತದೆ. ಹೃದಯ ನೀವು ಬಯಸುವ ವ್ಯಕ್ತಿಗಳನ್ನು ನಿರ್ಣಯಿಸುತ್ತದೆ. ಆದರೆ ನಿಮ್ಮ ಒಂದು ವರ್ತನೆ ನಿಮ್ಮೊಂದಿಗೆ ಇರುವವರನ್ನು ನಿರ್ಣಯಿಸುತ್ತದೆ. ಪ್ರಪಂಚದಲ್ಲಿ ಸುಂದರವಾಗಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಡಿ. ಬದಲಾಗಿ ನಿಮ್ಮ ಪ್ರಪಂಚವನ್ನು ಸುಂದರವಾಗಿ ಬದಲಾಯಿಸುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಬೇಕಾಗಿರುವುದಕ್ಕಾಗಿ ಶ್ರಮ ಪಡುವುದು ಬಿಟ್ಟು ಕಳೆದುಕೊಂಡಿದ್ದಕ್ಕಾಗಿ ಪರಿತಪಿಸುವುದು ಮೂರ್ಖತನವೆನಿಸುತ್ತದೆ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಸಾಯುವುದಿಲ್ಲ, ಕೇವಲ ಈಜು ಬರದವರು ಮಾತ್ರವೇ ಸಾಯುವರು. ಹಾಗೆ ಸಮಸ್ಯೆ ಇರುವಾಗ ಪ್ರತಿಯೊಬ್ಬರೂ ಹತಾಶೆಗೊಳ್ಳುವುದಿಲ್ಲ, ಪರಿಷ್ಕಾರಕ್ಕಾಗಿ ಪ್ರಯತ್ನಿಸುವವರು ಮಾತ್ರ ಹತಾಶೆಗೊಳ್ಳುವರು. ಕಾಲ ಅನ್ನುವುದು ನದಿಯಲ್ಲಿನ ಪ್ರವಾಹದ ಹಾಗೆ, ಒಂದು ಬಾರಿ ಸ್ಪರ್ಶಿಸಿದ ನೀರನ್ನು ಎರಡನೇ ಬಾರಿ ಸ್ಪರ್ಶಿಸಲು ಆಗುವುದಿಲ್ಲ, ಏಕೆಂದರೆ ಅದು ಯಾರಿಗಾಗಿಯೂ ಕಾಯುವುದಿಲ್ಲ. ಹಾಗೆ ಕಾಲವೂ ಸಹ ಒಂದು ಕ್ಷಣವು ಯಾರಿಗಾಗಿಯೂ ಕಾಯುವುದಿಲ್ಲ. ಹೇಗೆ ಹರಿಯುವ ನೀರನ್ನು ಎರಡನೇ ಬಾರಿ ಸ್ಪರ್ಶಿಸಲು ಸಾಧ್ಯವಿಲ್ಲವೋ, ಹಾಗೆ ಕಳೆದು ಹೋದಂತಹ ಕಾಲವನ್ನು ಮರಳಿ ಪಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಸಮಯಕ್ಕಿಂತ ಮೌಲ್ಯವಾದದ್ದು ಯಾವುದೂ ಇದೆ? ಸಮಯವನ್ನು ಸದುಪಯೋಗ ಮಾಡಿಸುವ ವ್ಯಕ್ತಿ ಜೀವನದಲ್ಲಿ ಉತ್ತಂಗ ಸ್ಥಾನವನ್ನು ಏರಲು ಸಾಧ್ಯ. ಜೀವನದಲ್ಲಿ ಕೆಲವು ಬಾರಿ ಮನುಷ್ಯ ಮರೆವು ಸಹ ಸಂತೋಷವಾಗಿ ಇರಲು ಸಹಕರಿಸುತ್ತದೆ, ಏಕೆಂದರೆ ಮನಸ್ಸಿಗೆ ನೋವು ಕೊಡುವ ವಿಷಯಗಳು ನೆನಪಾಗುವುದೇ ಇಲ್ಲ. ನಾವು ಆರಂಭಿಸಿದ ಕೆಲಸ ಒಳ್ಳೆಯದು ಅನ್ನುವ ನಂಬಿಕೆ ನಮ್ಮದಾಗಿದ್ದಾಗ ಅಡ್ಡಿ ಆತಂಕಗಳು ಎಷ್ಟೇ ಎದುರಾದರೂ ನಿರ್ಲಕ್ಷಿಸಿ ಮುಂದಕ್ಕೆ ಹೋಗುತ್ತಿರಬೇಕು. ಈ ಜೀವನ ನಿನ್ನದು. ಯಾರು ನಿನ್ನೊಂದಿಗೆ ಬಂದರೂ ಬರದಿದ್ದರೂ ನಿನ್ನ ಜೀವನ ಪ್ರಯಾಣವನ್ನು ನಿಲ್ಲಿಸಬೇಡ. ಕಬ್ಬಿಣವನ್ನು ಯಾರೂ ಕೂಡ ನಾಶ ಮಾಡಲು ಆಗುವುದಿಲ್ಲ, ಆದರೆ ಅದಕ್ಕೆ ಹಿಡಿದ ತುಕ್ಕೆ ಅದನ್ನು ನಾಶ ಮಾಡುತ್ತದೆ. ಹಾಗೆ ಮನುಷ್ಯನನ್ನು ಕೂಡ, ಆತನ ಒಂದು ಅಹಂಕಾರ ಮತ್ತು ಕೇಡು ಆಲೋಚನೆಗಳೇ ಅವರನ್ನು ನಾಶ ಮಾಡುತ್ತದೆ. ಯಾರಿಗಾದರೆ ನಿನ್ನ ಇರುವೆ ಮತ್ತು ನಿನ್ನ ಉಪಸ್ಥಿತಿ ಮೌಲ್ಯ ಅರ್ಥ ಆಗುವುದಿಲ್ಲವೋ ಅವರನ್ನು ನಿರ್ಲಕ್ಷಿಸಿ. ಯಾರಾದರೆ ನಿನ್ನ ಇರುವಿಕೆಯನ್ನು ಮೌಲ್ಯವನ್ನು ಗೌರವಿಸುವರೋ ಅವರನ್ನು ಸಶ್ರದ್ಧೆಯಿಂದ ಮಾಡಬೇಡಿ. ಕೆಲವರಿಗೆ ವ್ಯಕ್ತಿಗಳ ಬಾಂಧವ್ಯ ಅರ್ಥ ಆಗುವುದಿಲ್ಲ, ಕೆಲವರಿಗೆ ಅಸಡ್ಡೆ ಹೆಚ್ಚು. ಅಂಥವರಿಗೆ ನೀನು ಯಾವತ್ತಿಗೂ ಅರ್ಥ ಆಗುವುದಿಲ್ಲ. ಕೆಲವು ಬಾರಿ ಒಂದು ಸಣ್ಣ ನೋಟದಲ್ಲೇ ತಿಳಿಯುತ್ತದೆ ಇತರರನ್ನು, ಇತರರ ಮನಸ್ಸಿನಲ್ಲಿ ನಮ್ಮ ಸ್ಥಾನ ಏನು ಎಂದು. ನಾವು ಕತ್ತಿಯನ್ನು ಎಷ್ಟು ಗಟ್ಟಿಯಾಗಿ ಹಿಡಿದು ಕೊಂಡರೆ ಅಷ್ಟು ರಕ್ತ ಚಿಮ್ಮುತ್ತದೆ.
ಹಾಗೆ ಕೆಲವು ಬಾಂಧವ್ಯಗಳನ್ನು ಎಷ್ಟು ಹೆಚ್ಚು ಪ್ರೇಮ ತೋರಿಸಿದರೆ ಅಷ್ಟು ದುಃಖ ಪಡಬೇಕಾಗುತ್ತದೆ. ನಾವು ಇರುವುದು ಮನುಷ್ಯರ ಮಧ್ಯೆ ಅಲ್ಲ, ಅವಸರಕ್ಕಾಗಿ ನಟಿಸುವ ಬಂಧನಗಳ ಮಧ್ಯೆ. ದಿನಗಳು ಯಾವಾಗಲೂ ಒಂದೇ ರೀತಿ ಇರುತ್ತವೆ ಎಂದು ಭಾವಿಸುತ್ತೇವೆ, ಆದರೆ ನಂಬಿದ ಮನುಷ್ಯನ ಇನ್ನೊಂದು ಮುಖ ಕಾಣಿಸಿಕೊಂಡಾಗ ಕಾಲವು ಹೊಸದಾಗಿ ಕಾಣಿಸಲು ಆರಂಭವಾಗುತ್ತದೆ. ನಮ್ಮ ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳು ಇಷ್ಟವಿರಲಿ ಇಲ್ಲದಿರಲಿ ವಾಸ್ತವವನ್ನು ಸ್ವೀಕರಿಸಲೇಬೇಕು, ಏಕೆಂದರೆ ನಾವು ಊಹೆಯಲ್ಲಿ ವಿಹರಿಸಿದರೂ ವಾಸ್ತವಕ್ಕೆ ಬರಲೇಬೇಕು. ಒಬ್ಬರನ್ನು ಅಪಾರ್ಥ ಮಾಡಿಕೊಳ್ಳುವ ಶ್ರದ್ಧೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇದ್ದರೆ ಬಾಂಧವ್ಯಗಳು ಯಾವತ್ತಿಗೂ ದೂರ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಕಷ್ಟಪಡುವುದರಲ್ಲಿ ನಿಮ್ಮ ಔತಾನ್ಯವಿರುತ್ತದೆ, ಆದರೆ ನೀವು ಮೋಸ ಮಾಡುವುದರಲ್ಲಿ ನಿಮ್ಮ ಪತನ ಇರುತ್ತದೆ. ಸಂಸಾರ ಇರುವ ಯಾರೂ ಕೂಡ ಇತರರನ್ನು ಅಗೌರವಪಡಿಸುವ ಹಾಗೆ ವ್ಯವಹರಿಸುವುದಿಲ್ಲ. ಆವೇಶವನ್ನು ಹದ್ದಿನಲ್ಲಿರಿಸಿ ಸುಖ ಸುಮ್ಮನೆ ಅರುಚುವುದನ್ನು ಬಿಟ್ಟು ಆಲೋಚನೆಯನ್ನು ಆರಂಭಿಸಿ. ಇತರರು ದುಃಖ ಮತ್ತು ಭಾವನೆ ಏನೆಂದರೆ ಅದು ಅರ್ಥವಾಗುತ್ತದೆ. ನಿನ್ನ ಕೈಯಲ್ಲಿರುವ ಹಣ ಮತ್ತು ಬಾಯಿಯಿಂದ ಬರುವ ಮಾತು ಎರಡೂ ಬಹಳ ಮೌಲ್ಯವಾಗಿರುವವು. ಎರಡನ್ನು ಮಿತವಾಗಿ ಬಳಸಿದರೆ ನಿನಗೂ ಬೆಲೆ ಇರುತ್ತದೆ. ನಾವು ಕೊಡುವ ಕೆಲಸದಲ್ಲಿ ಪ್ರತಿ ಬಾರಿಯೂ ಸಂತೋಷ ಸಿಗದೇ ಇರಬಹುದು, ಆದರೆ ಅಸಲಿಗೆ ಕೆಲಸವೇ ಇಲ್ಲದಿದ್ದರೆ ಸಂತೋಷ ಅನ್ನುವುದೇ ಇರುವುದಿಲ್ಲ. ಹಣದ ಬೆಲೆ, ಬೆವರಿನ ಬೆಲೆ ಮತ್ತು ಜೀವನದ ಬೆಲೆ ತಿಳಿದವರು ಇತರರ ಸಂಪತ್ತಿಗೆ ಕೈ ಹಾಕುವುದಿಲ್ಲ. ನಾವು ಗೊತ್ತು ಮಾಡಿದರೂ ಗೊತ್ತಿಲ್ಲದೆ ಮಾಡಿದರೂ ಮಾಡಿದ ಕರ್ಮ ಫಲಿತ ಅನುಭವಿಸದೆ ಇರಲು ಸಾಧ್ಯವಿಲ್ಲ. ಹಣ ಇರುವಷ್ಟು ದಿನ ಕೆಲವರು ಕಣ್ಣುಗಳು ತಲೆಯ ಮೇಲೆ ಇರುತ್ತವೆ, ಆಗ ಅವರಿಗೆ ನಾವು ಕಾಣಿಸುವುದಿಲ್ಲ. ಆದರೆ ಯಾವುದೋ ಒಂದು ದಿನ ಕಾಲವು ಅವರ ಕಣ್ಣುಗಳನ್ನು ಕೆಳಗಿಳಿಸುತ್ತವೆ. ಅದರಿಂದ ಹಣ ಅಧಿಕಾರ ಇದೆ ಎಂದು ದರ್ಪದಿಂದ ತಿರುಗಬೇಡಿ. ಕಾಲಚಕ್ರವು ನಮ್ಮ ಸ್ಥಾನವನ್ನು ಬದಲಾಯಿಸುತ್ತದೆ. ಹಣ ಇರಲಿ ಇಲ್ಲದೇ ಇರಲಿ ಒಂದೇ ರೀತಿಯಲ್ಲಿರಲು ಪ್ರಯತ್ನಿಸಿ ಅಷ್ಟೇ. ಕಳೆದು ಹೋದ ಗತವನ್ನೇ ನೆನಪಿಸಿಕೊಂಡು ದುಃಖ ಪಡುತ್ತಾ ಕುಳಿತುಕೊಳ್ಳಬೇಡಿ. ಗತ ಕಲಿಸಿದ ಪಾಠದಿಂದ ಯಾರು ಊಹಿಸಿದ ರೀತಿಯಲ್ಲಿ ಭವಿಷ್ಯವನ್ನು ಏಕೆ ನಿರ್ಮಿಸಿಕೊಳ್ಳಬಾರದು ಎಂದು ಯೋಚಿಸುವುದನ್ನು ಕಲಿತುಕೊಳ್ಳಿ. ಉನ್ನತ ಜೀವನವನ್ನು ರೂಪಿಸಿಕೊಳ್ಳಿ. ಎಲ್ಲ ಕಾಲವು ಸೂಕ್ತವೇ. ಕ್ಷಮಾಗುಣ ಅನ್ನುವುದು ಹೃದಯವಂತರ ದೊಡ್ಡ ಸಂಪತ್ತು, ಆದರೆ ಅದನ್ನು ಹೃದಯಹೀನರಿಗೆ ನೀಡಿದ್ದಲ್ಲಿ ಅದೇ ದೊಡ್ಡ ಆಪತ್ತು. ಕ್ಷಮೆಯೇ ಆಗಲಿ ದಾನವೇ ಆಗಲಿ ಯೋಗ್ಯರಿಗೆ ನೀಡಿದರೆ ಮಾತ್ರ ಅದಕ್ಕೊಂದು ಶ್ರೇಷ್ಠತೆ. ನಿಂದಿಸಿದವರ ನಾಲಿಗೆಯಲ್ಲಿ ನಲಿದಾಡುವಂತೆ ಗೆಲ್ಲಬೇಕು, ಹೀಯಾಳಿಸಿದವರ ಸನ್ಮಾನಿಸುವಂತೆ ಗೆಲ್ಲಬೇಕು. ದೂರ ತಳ್ಳಿದರೆ ಬಾಚಿ ತಬ್ಬಿಕೊಳ್ಳುವಂತೆ ಗೆಲ್ಲಬೇಕು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ. ಕೆಲವೊಮ್ಮೆ ನಾವು ಮಾಡುವ ಅತಿ ಚಿಕ್ಕ ಸಹಾಯವು ಇನ್ನೊಬ್ಬರಲ್ಲಿ ಅತಿ ದೊಡ್ಡ ಸ್ಥಾನವನ್ನು ಪಡೆಯಬಹುದು, ಅವರ ಬದುಕಿಗೆ ವರದಾನವಾಗಬಹುದು. ಹೀಗಾಗಿ ಸಹಾಯ ಮಾಡಲು ಯಾವತ್ತಿಗೂ ಹಿಂದೇಟು ಹಾಕಬೇಡಿ. ಅಪಾಯದಲ್ಲಿ ಧೈರ್ಯ, ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಲ್ಲಿ ಯಾವ ಭಯವೂ ಇಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಸಾಕು ಎನ್ನದ ಜೀವಿ ಮನುಷ್ಯನೊಬ್ಬನೇ. ಆದ್ದರಿಂದಲೇ ಮನುಷ್ಯನಿಗೆ ನೆಮ್ಮದಿ ಶೂನ್ಯವಾಗಿರುವುದು. ನಂಬಿಕೆ ಜೀವನದಲ್ಲಿ ಅತಿ ಶ್ರೇಷ್ಠವಾದದ್ದು. ಹಣ
ಕಳೆದುಕೊಂಡರೆ ಮತ್ತೆ ಗಳಿಸಬಹುದು, ಆದರೆ ಅದೇ ನಂಬಿಕೆಯನ್ನ ಕಳೆದುಕೊಂಡರೆ ಮತ್ತೆ ಗಳಿಸಲು ಸುಲಭವಲ್ಲ. ಇನ್ನು ಶ್ರೀಕೃಷ್ಣ ಪರಮಾತ್ಮನ ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.